ಇತ್ತೀಚೆಗೆ ನಗರ ಪ್ರದೇಶದಲ್ಲಿ ಚಿರತೆಗಳ ಹಾವಳಿ ಹೆಚ್ಚು ಅದರ ಬೆನ್ನಲ್ಲೇ ಈಗ ನಾವು ಬೆಂಗಳೂರು ಗ್ರಾಮಾಂತರದಲ್ಲಿ ಅಥವಾ ಬೆಂಗಳೂರಿನಲ್ಲಿ ನೋಡಿದ್ವಿ ಜೊತೆಗೆ ಮೈಸೂರು ಭಾಗಕ್ಕೆ ಹೋಗಿದ್ವಿ ಹಾಗೆ ಚಿತ್ರದುರ್ಗದಲ್ಲೂ ಕೂಡ ಇದೀಗ ಚಿರತೆಯ ಕಾಟ ಹೆಚ್ಚಾಗಿದೆ ಜನ ಆತಂಕಕ್ಕೊಳಗಾಗಿದ್ದಾರೆ ಕೋಟೆ ನಾಡು ಚಿತ್ರದುರ್ಗದಲ್ಲಿ ಚಿರತೆಗಳು ಪ್ರತ್ಯಕ್ಷ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಆಗ್ರಹ ನೋಡಿ ಹೀಗೆ ಬಂಡೆ ಮೇಲೆ ಓಡಾಡ್ತಾ ಇರುವ ಚಿರತೆಗಳು ಭಯಭೀತರಾಗಿರುವ ಜನರು ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗದ ಚಂದ್ರವಳ್ಳಿ ಸಮೀಪದ ಹೊಳಲ್ಕೆರೆ ರಸ್ತೆಯಲ್ಲಿ ಎಸ್ ಪ್ರತಿದಿನ ಚಂದ್ರವಳ್ಳಿಗೆ ಕೋಟೆನಾಡಿನ ಜನರು ವಾಯುವಿಹಾರಕ್ಕೆ ಅಂತ ಬರ್ತಾರೆ ಇಲ್ಲಿನ ಗುಹಾಂತರ ದೇವಾಲಯಗಳನ್ನ ವೀಕ್ಷಿಸಲು ವಿವಿಧೆಡೆಗಳಿಂದ ಪ್ರವಾಸಿಗರು ಆಗಮಿಸ್ತಾರೆ ಅಲ್ಲದೆ ಸಮೀಪದಲ್ಲಿಯೇ ಇರುವ ಖಾಸಗಿ ಶಾಲೆಯೊಂದರ ವಿದ್ಯಾರ್ಥಿಗಳು ಕೂಡ ಚಂದ್ರವಳ್ಳಿಯ ಆಟದ ಮೈದಾನದಲ್ಲಿ ಆಟವಾಡ್ತಾರೆ ಆದ್ರೆ ನಿನ್ನೆ ಈ ಮೈದಾನದ ಪಕ್ಕದಲ್ಲಿರುವ ಬೆಟ್ಟದ ಮೇಲೆ ದಿಢೀರ್ ಅಂತೇಳಿ ಎರಡು ಚಿರತೆಗಳು ಪ್ರತ್ಯಕ್ಷವಾಗಿ ಚಂದ್ರವಳ್ಳಿ ಬಳಿಯ ಬಡಾವಣೆಗಳ ಜನರಲ್ಲಿ ಭಾರಿ ಆತಂಕವನ್ನ ಸೃಷ್ಟಿಸಿದೆ ಎರಡು ಚಿರತೆ ಕಂಡಿದ್ವು ಇಲ್ಲಿ ಬೆಳಗ್ಗೆ ಸಂಜೆ ವಾಕ್ ಮಾಡೋರೆಲ್ಲ ಬಹಳ ಜನ ಇರ್ತಾರೆ ಸಾವಿರ ಜನ ಇರ್ತಾರೆ ಇಲ್ಲಿ ಪ್ರವಾಸ ಮಾಡೋಕೆಲ್ಲ ಬರ್ತಾರೆ ಇಲ್ಲಿ ಸ್ಕೂಲ್ ಬೇರೆ ಹತ್ರ ಇದೆ ಈಗ ಚಿರತೆ ಕಾಣಿಸ್ಕೊಂಡಿದೆ ಇಲ್ಲಿ ಅರಣ್ಯ ಇಲಾಖೆಯವರಿಗೆ ಕಂಪ್ಲೇಂಟ್ ಕೊಡೋ ಸಹಿತ ಅವ್ರೇನು ಏನು ಆಕ್ಷನ್ ತಗೊಳ್ತಾ ಇಲ್ಲ ಅದನ್ನೇನು ಬೋನ್ ಹಾಕಿ ಅದನ್ನ ಬೇರೆ ಕಡೆ ಒಂದು ಪ್ರಯತ್ನ ಪಟ್ಟರೆ ಇಲ್ಲಿ ಖುಷಿ ಆಗುತ್ತೆ ಇಲ್ಲಿ ಬರ ಜನಗಳು ಸಹಿತ ಆತಂಕ ಆಗ್ತಿದೆ ಜಾಸ್ತಿ ಜನ ಯಾರೂ ಬರ್ತಾ ಇಲ್ಲ ಈ ಸ್ಕೂಲ್ ಫೀಲ್ಡ್ ಅಲ್ಲಿ ಸಂಜೆ ಟೈಮಲ್ಲಿ ಹುಡುಗರೆಲ್ಲ ಆಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಚಿರತೆ ಕಾಣಿಸ್ಕೊಂಡಿರ್ತಾರೆ ಅದು ಇನ್ನು ಚಿತ್ರದುರ್ಗದ ಜೋಗಿಮಟ್ಟಿ ರಸ್ತೆ ಹಾಗೂ ಚಂದ್ರವಳ್ಳಿ ಪ್ರದೇಶದಲ್ಲಿ ಆಗಾಗ ಮೂರು ಚಿರತೆಗಳು ಆಗಮಿಸಿದ್ದು ಬೆಳಗಿನ ಜಾವ ಹಾಗೂ ಸಂಜೆಯ ವೇಳೆ ನಗರದ ಪ್ರದೇಶದೊಳಗೂ ಕೂಡ ಎಂಟ್ರಿ ಆಗ್ತಾ ಇದೆ ಹೀಗಾಗಿ ಗಾಬರಿಯಾಗಿರುವ ಜನ ಸಂಜೆ ಆಯಿತು ಅಂದರೆ ಮನೆಯಿಂದ ಹೊರಬರಲು ಯೋಚಿಸ್ತಿದ್ದಾರೆ ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ಆದಷ್ಟು ಬೇಗ ಚಿರತೆಗಳನ್ನ ಸೆರೆ ಹಿಡಿಯೋದಾಗಿ ಭರವಸೆ ನೀಡುತ್ತಿದ್ದಾರೆ ಪ್ರಕಾರ ಈಗ ಇದು ಚಂದ್ರವಳ್ಳಿ ತೋಟದಲ್ಲಿ ಎರಡು ಚಿರತೆ ಮತ್ತೆ ಜೋಗಿಮಟ್ಟಿ ರೋಡ್ ಅಲ್ಲೂ ಒಂದು ಚಿರತೆ ಕಾಣಿಸ್ಕೊಂಡೆ ಅಂತ ಸುದ್ದಿ ಬಂದಿದೆ ಅಷ್ಟು ಬಿಟ್ಟರೆ ಇನ್ನೇನು ಮಾಹಿತಿ ಇಲ್ಲ ಚಳಕೆರೆ ತಾಲೂಕಲ್ಲಿ ಕುರುಡಿಹಳ್ಳಿ ಹತ್ರ ಲಾಸ್ಟ್ ವೀಕ್ ಅಲ್ಲಿ ಒಂದು ಚಿರತೆ ಆಯ್ತಂತ ಒಂದು ಸುದ್ದಿ ಬಂತು ಅದು ಅಲ್ಲಿನೂ ಗಸ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ ಅಲ್ಲಿನೂ ಯಾವುದೇ ಪ್ರಾಣ ಯಾವುದೇ ಅಪಾಯ ಯಾವ್ದು ಸೆರೆ ಹಿಡಿಯೋದಕ್ಕೂ ಮತ್ತೆ ಸಿಟಿ ಎಂಟ್ರಿ ಸರ್ ಒಟ್ಟಾರೆ ಚಿರತೆಗಳ ಹಾವಳಿಯಿಂದ ಚಿತ್ರದುರ್ಗದ ಜನ ರೋಸಿ ಹೋಗಿದ್ದಾರೆ ನಿತ್ಯವೂ ಕೆಲಸ ಕಾರ್ಯಗಳನ್ನು ಬಿಟ್ಟು ಭಯದ ವಾತಾವರಣದಲ್ಲಿಯೇ ಕಾಲವನ್ನ ಕಳೀತಿದ್ದಾರೆ ಹೀಗಾಗಿ ಆದಷ್ಟು ಬೇಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಚಿರತೆಗಳನ್ನು ಸೆರೆ ಹಿಡಿದು ಇಲ್ಲಿನ ಜನರ ಆತಂಕವನ್ನ ದೂರ ಮಾಡಬೇಕಿದೆ एस जो पब्लिक टीवी चित्रदुर्गा